ಸರಿಗೆ ಲೋಕಸಭಾ ಚುನಾವಣೆ ಚರ್ಚೆಗಳು ನಡೆಯುತ್ತೆ. ಬೆಳಗಾವಿಗೆ ತಾವು ಸ್ಪರ್ಧೆ ಮಾಡ್ತೀರಿ ಅಂತ ಒಂದು ಚರ್ಚೆ ಆರಂಭ ಆಗಿದೆ ಸರ್. ತಮ್ಮ ಬಗ್ಗೆ ಮಾತಾಡಿದ್ರ ಅಥವಾ ಏನಾದರೂ ಈ ಬಗ್ಗೆ ಮಾತಾಡಿ? ಒಂದು ಲೋಕಸಭಾ ಚುನಾವಣೆ ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡೋ ಬಗ್ಗೆ ಪಕ್ಷದೊಳಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ, ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ನನ್ನ ಗಮನಕ್ಕೂ ಬಂದಿಲ್ಲ. ನಾನು ಹೇಳಬೇಕು, ನನ್ನ ಜೊತೆನೂ ಯಾರೂ ಚರ್ಚೆನೂ ಮಾಡಿಲ್ಲ. ಬೆಳಗಾವಿ ಜಿಲ್ಲೆಯ ನಮ್ಮ ಕಾಂಗ್ರೆಸ್ನ ಪ್ರಮುಖರಾಗಲಿ ಅಥವಾ ರಾಜ್ಯದ ಪ್ರಮುಖರಾಗಲಿ, ಈ ಲೋಕಸಭಾ ಚುನಾವಣೆಗೆ ಬೆಳಗಾವಿ ಆಗಲಿ ಧಾರವಾಡ ಆಗಲಿ ಮಾಡಬೇಕೆಂದು ಸ್ಪರ್ಧೆ ಮಾಡಬೇಕನ್ನುವಂಥ ಚರ್ಚೆ ಇವತ್ತು ನಡೆದಿಲ್ಲ. ಅಲ್ಲ, ನನಗೆ ಗುರ್ತಿಲ್ಲ. ನಾನು ಈಗ ನೋಡಿ ಸಹಜವಾಗಿ ಬರ್ತವೆ. ಮೊನ್ನೆ ಹಾವೇರಿ ಕಡೆ ಪ್ರವಾಸ ಹೋದಾಗ ಹಾವೇರಿ ಕೆಲವು ಜನ ಇಲ್ಲಿ ಬಂದು ನಿಂತುಬಿಡ್ರಿ ಅಂತ ಅಂದ್ಬಿಡ್ರಿ. ಸಹಜವಾಗಿ ಹೀಗೆ ಆಗ್ತದೆ. ಅದಕ್ಕಾಗಿ ನಾನು ವ್ಯಕ್ತಿಗಾಗಿ ನಿರ್ಧಾರವನ್ನು ಕೈಗೊಂಡಿಲ್ಲ, ಮತ್ತು ಪಕ್ಷದೊಳಗೂ ಅದು ಗಂಭೀರವಾದಂಥ ಚರ್ಚೆ ಯಾವುದೂ ನಡೆದಿಲ್ಲ ಸರ್. ಯಾಕಂದರೆ ಜಗದೀಶ್ ಶೆಟ್ಟರು ಸಾಕಷ್ಟು ಅನ್ಯಾಯಗಳು, ಬಿ ಜೆ ಪಿಯನ್ನು ಬೆಳೆದಂಥ ಲೀಡರ್ಗಳು ಕೂಡ ತಮ್ಮ ಅನ್ಯಾಯಗಳಿದ್ದಾರೆ ಸರ್. ಸೊ ಹಾಗಾಗಿ ಜಗದೀಶ್ ಶೆಟ್ಟರು ಬೆಳಗಾವಿ ಭಾಳ ಪ್ರಮುಖವಾಗಿರುತ್ತೆ ಅಂತ. ಅಲ್ಲ, ನನಗೆ ಗುರುತಿಲ್ಲ. ಇದನ್ನು ಆ ನ್ಯೂಸನ್ನು ಯಾರು ಸ್ಪ್ರೆಡ್ ಮಾಡಿದಾರೋ ನನಗೆ ಗುರುತಿಲ್ಲ, ಮತ್ತು ನನ್ನ ಗಮನಕ್ಕೂ ಬಂದಿಲ್ಲ. ನಾನು ವ್ಯಕ್ತಿಗೆ ನಿರ್ಧಾರವೂ ಮಾಡಿಲ್ಲ. ಅಂಥದ್ದೊಂದು ಅವಕಾಶ ಸಿಕ್ಕರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬರ್ತಾರೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ರೀ ಅನ್ನುವಂಥ ಪ್ರಶ್ನೆಗೆ ನಾನು ಎಂದೂ ಉತ್ತರ ಕೊಡೋದಿಲ್ಲ. ಪಕ್ಷಗಳ ಚರ್ಚೆನೇ ಆಗಿಲ್ಲ, ನನಗೆ ಯಾರೂ ಆಫರು ಮಾಡಿಲ್ಲ, ಅದಕ್ಕೆ ನಾನು ನಿಲ್ತೀನೋ ಇಲ್ಲೋ ಅನ್ನೋದ್ರದ್ದು ಯಾಕೆ ಉತ್ತರ ಕೊಡಬೇಕು? ನಿಮಗೂ ಬೆಳಗಾವಿಗೆ ಭಾಳ ದೊಡ್ಡ ಇದೆ ಸಂಬಂಧ ಇದೆ. ಡೆಫಿನೆಟ್ಲಿ ಅದು ಬಿ ಜೆ ಪಿ ಕಾಲದಿಂದ ಇವತ್ತಿನ ಕಾಂಗ್ರೆಸ್ಸಿನವರೆಗೂ ಇದೇ ಇದೆ, ಸಂಬಂಧ ಇದೇ ಇದೆ, ಅದು ಪ್ರಶ್ನೆ ಇಲ್ಲ. ಯಾಕಂದರೆ ನಾನು ಹಿಂದೆ ಇಲ್ಲಿ 2 ಸಲ ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ, ಹಿಂದೆ ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷ ಇದ್ದಾಗ, ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ತಾಲೂಕಿಗೆ ಪ್ರಮುಖ ಗ್ರಾಮಗಳಿಗೆ ಹೋಗಿ ಬಂದಿದ್ದೀನಿ, ಪ್ರಮುಖ ಟೌನ್ಗೂ ಹೋಗಿ ಬಂದಿದ್ದೀನಿ. ಸಂಘಟನೆ ಸಲುವಾಗಿ ಎಲ್ಲ ಲೋಕಲ್ ಬಾಡಿ ಇಲೆಕ್ಷನ್ದಲ್ಲಿ ಕ್ಯಾಂಪೇನ್ ಮಾಡಿದ್ದೀನಿ. ಆ ಹಿನ್ನೆಲೆ ಬೆಳಗಾವಿಗೆ ಮೊದಲಿಂದ ಸಂಬಂಧ, ಆ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಿರ್ಬೋದು ಅಷ್ಟೇ. ನೋಡಿ, ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಎಲ್ಲ ಸಮುದಾಯದ ಎಲ್ಲ ಇವತ್ತಿನ ಜಗದ್ಗುರುದಾರ ಸ್ವಾಮೀಜಿಯವರು ಒಂದು ಕಡೆ ಕೂತು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಒಂದು ಕಾನ್ಸಸ್ ಕ್ರಿಯೇಟ್ ಮಾಡಬೇಕು ಮೊದಲೇ. ಮತ್ತು ಇನ್ನೊಂದು ಕಡೆ ಒಂದು ಹೋರಾಟ ನಡೀತಾ ಇದೆ ಇವತ್ತು, ಲಿಂಗಾಯತ ಸಮುದಾಯವನ್ನು ಎಲ್ಲ ಒಳಪಂಗಲ್ ಹಿಡ್ಕೊಂಡು OBC ಕೇಂದ್ರದ OBCಗೆ ಸೇರಿಸಬೇಕು ಅನ್ನುವಂಥದ್ದು ಒಂದು ಹೋರಾಟ. ಅದರಲ್ಲಿ ಒಂದು 2 ಸಲ ಸಭೆಯಲ್ಲಿ ಭಾಗವಹಿಸಿದ್ದೆ, ಬೆಂಗಳೂರಲ್ಲಿ ಭಾಗವಹಿಸಿದ್ದೆ, ಇನ್ನೊಂದು ಸಭೆಯಲ್ಲಿ ಭಾಗವಹಿಸಿದ್ದೆ. ಈ ರೀತಿ ಇದು ಇದ್ರ ಬಗ್ಗೆ ಏನೋ ಒಂದು ಹೋರಾಟ ಮತ್ತೊಂದು ನಿರೂಪಣೆ ಆಗೋ ಮುಂಚೆ ಒಂದು ಎಲ್ಲ ಜಗದ್ಗಳು ಎಲ್ಲ ಸ್ವಾಮೀಜಿಯವರು ಮತ್ತು ಪ್ರಮುಖರು ಅದರಲ್ಲಿ ವೀರಶೈವ ಮಹಾಸಭಾ ಇದಕ್ಕೊಂದು ಲೀಡ್ ತೊಗೊಂಡು ಇದಕ್ಕೊಂದು ಮಾಡಿದರೆ ಒಂದು ಅದಕ್ಕೆ ಒಂದು ಹೋರಾಟಕ್ಕೆ ಒಂದು ಹೆಚ್ಚಿನ ರೀತಿ ಶಕ್ತಿ ಬರಲಿಕ್ಕೆ ಸಾಧ್ಯ. ನೀವೇನಾದರೂ ಅದನ್ನ ತಗೊಳ್ಳುವಂಥದ್ದು ಸರ್, ನೀವೇನಾದರೂ ಜವಾಬ್ದಾರಿ ತಗೊಳ್ಳುವಂಥದ್ದು ನೋಡಿ. ನೋಡಿ, ಇವತ್ತು ಸಮಾಜದ ಹಿತದೃಷ್ಟಿಯಿಂದ ಇವತ್ತು ಸಮಾಜಕ್ಕೆ ಒಳ್ಳೆಯದಾಗಲಿ, ಸಮಾಜದ ಹಿತದೃಷ್ಟಿಯಿಂದ ಇವತ್ತು ಏನೇನು ಕೆಲಸಗಳಾಗಬೇಕು ಅನ್ನುವಂಥದ್ದಕ್ಕೆ ಎಲ್ಲರೂ ಕೂಡಿ ಪ್ರಯತ್ನ ಮಾಡಿದಾಗ ಅದಕ್ಕೂ ನಾನು ಕೈ ಜೋಡಿಸ್ತೀನಿ.